ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಅಭಿಜ್ಞಾ. ಕಳೆದ 25 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮಾಡಿರುವ ನಮ್ಮ ಬಂಟ್ವಾಳ ಸಮೂಹ ಸಂಸ್ಥೆಗಳ ರಜತ ಸಂಭ್ರಮದ ಸವಿನೆನಪಿಗಾಗಿ ನೂತನ ತಂತ್ರಜ್ಞಾನದೊಂದಿಗೆ ಸಿದ್ಧಗೊಂಡ ನಮ್ಮ ನ್ಯೂಸ್ ಚಾನೆಲ್ 14 ಅಕ್ಟೋಬರ್ ಶುಭಾರಂಭಗೊಂಡಿತು. ಬಿಸಿ ರೋಡಿನ ಕಳ್ಳಿಮಾರ್ನಲ್ಲಿರುವ ನವೀಕೃತ ಕಟ್ಟಡದಲ್ಲಿ ನಡೆದ ಈ ಸಮಾರಂಭದಲ್ಲಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಸಜಿಪ ಮಾಗಣೆಯ ತಂತ್ರಿ ಎಂ ಸುಬ್ರಹ್ಮಣ್ಯ ಭಟ್ ಅವರು ದೀಪ ಬೆಳಗಿಸಿದರು. ಕಾರ್ಯಕ್ರಮಕ್ಕೆ ಶಾಸಕ ರಾಜೇಶ್ ನಾಯ್ಕ್ ಕುಳಿಪ್ಪಾಡಿ ಅವರು ಶುಭ ಹಾರೈಸಿ ಮಾಧ್ಯಮ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಸಾಧನೆ ಮಾಡಿರುವ ನಮ್ಮ ಬಂಟ್ವಾಳ ಸಂಸ್ಥೆ ಇದೀಗ ಹೊಸ ನಮ್ಮ ನ್ಯೂಸ್ ಚಾನೆಲ್ ಆರಂಭಗೊಳ್ಳುತ್ತಿದ್ದು ಇದು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಎರಡು ಜಿಲ್ಲೆಗಳಿಗೆ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲ ಸುದ್ದಿಯನ್ನು ನೀಡುವ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲಿ ಎಂದು ಹಾರೈಸಿದರು. ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರ, ಬಂಟ್ವಾಳ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಬೇಬಿ ಕುಂದರ್, ಬುಡ ಅಧ್ಯಕ್ಷ ಬಿ ದೇವದಾಸ್ ಶೆಟ್ಟಿ, ಬಂಟ್ವಾಳ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷ ಪ್ರೊಫೆಸರ್ ತುಕಾರಾಂ ಪೂಜಾರಿ, ನಿವೃತ್ತ ಶಿಕ್ಷಕ ರಾಮಚಂದ್ರ ರಾವ್ ಮೊದಲಾದವರು ಶುಭ ಹಾರೈಸಿದರು. ಉದ್ಘಾಟನೆಯ ವೇಳೆ ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಕೆ ಸೇಸಪ್ಪ ಕೋಟ್ಯಾನ್ ಪಚ್ಚಿನಡ್ಕ, ನ್ಯಾಯವಾದಿ ಪ್ರಸಾದ್ ಕುಮಾರ್ ರೈ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಆಗಮಿಸಿದ ಅತಿಥಿಗಳನ್ನು ಸಂಸ್ಥೆಯ ಮುಖ್ಯಸ್ಥ ಪ್ರಶಾಂತ್ ಪುಂಜಾಲ್ಕಟ್ಟೆ ದಂಪತಿ ಗೌರವಿಸಿದರು. ಪತ್ರಕರ್ತ ಮೌನೀಶ್ ವಿಶ್ವಕರ್ಮ ಕಾರ್ಯಕ್ರಮ ನಿರ್ವಹಿಸಿದರು. ಸುದ್ದಿ, ಮನರಂಜನೆ, ವಿವಿಧ ಮಾಹಿತಿಗಳು ನೇರ ಪ್ರಸಾರದ ಮೂಲಕ ನಿಮ್ಮನ್ನ ತಲುಪಲಿದೆ. ಕಳೆದ 25 ವರ್ಷಗಳಿಂದ ಮಧ್ಯಮ ರಂಗದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂಥ ನಮ್ಮ ಬಂಟ್ವಾಳ ಸಂಸ್ಥೆ ಇದೀಗ ಹೊಸ ಗರಿಯೊಂದಿಗೆ, ಅಂದರೆ ಕಿರೀಟಕ್ಕೆ ಇನ್ನೊಂದು ಕೊನ್ಮೋ ಫೆದರ್ ಅಂತ ಹೇಳ್ತಾರೆ, ಅಂತ ಗರಿಯೊಂದಿಗೆ ಇವತ್ತು ನಮ್ಮ ನ್ಯೂಸ್ ಎಂಬ ಈ ಚಾನೆಲ್ ಅನ್ನು ಪ್ರಾರಂಭಿಸುತ್ತಾ ಇದೆ. ಇದಕ್ಕೆ ಶುಭವನ್ನು ಹಾರೈಸುತ್ತಾ ಈ ನ್ಯೂಸ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಈಗಾಗಲೇ ಎರಡು ಜಿಲ್ಲೆಗಳಿಗೆ ಈ ಒಂದು ನ್ಯೂಸನ್ನು ನಿರಂತರ 24/7 ನಿರಂತರ ಕೊಡುವಂಥ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಬೆಳೆಯಲಿ ಅಂತ ಹಾರಿಸುತ್ತಾ ಇದರ ಮುಖ್ಯಸ್ಥರಾದ ಪ್ರಶಾಂತ್ ಅವರು. ನಾನು ಈ ದಿವಸ ಇಲ್ಲಿ ಬರೋ ಇದರಲ್ಲಿ ಇರಲಿಲ್ಲ, ಯಾಕೆಂದರೆ ಬರುವ ಚಾನ್ಸೇ ಇರಲಿಲ್ಲ. ಆದರೆ ಪ್ರಶಾಂತ್ ಅವರು ಬರಲೇಬೇಕು ಅಂತ ಪ್ರೀತಿಯಿಂದ ಹೇಳಿದ ಮಟ್ಟಿಗೆ ನಮ್ಮ ಕಟ್ಟುಪಾಡುಗಳನ್ನು ಕೂಡ ಬದಿಗಿರಿಸಿ ನಾನು ಇವತ್ತು ಬಂದಿದ್ದೇನೆ. ಅದರಿಂದ ಖಂಡಿತವಾಗಲೂ ಈ ಸಂಸ್ಥೆ ಇನ್ನಷ್ಟು ಚೆನ್ನಾಗಿ ಬೆಳೀತಿದೆ, ಅವರ ವ್ಯಕ್ತಿತ್ವನೂ ಹಾಗೆ ಇದೆ. ಅದರಿಂದ ಪ್ರಶಾಂತ್ ಅವರೇ ವಿಷಯವಾಗಿದೆ. ತಿಳಿಯಬೇಕಾದ ತಿಳಿಸತ್ಯ ಎಂಬ ಧ್ಯೇಯವಾಕ್ಯದೊಂದಿಗೆ ಆರಂಭಗೊಂಡಂತಹ ನಮ್ಮ ಬಂಟ್ವಾಳ ಈ ಸಂಸ್ಥೆ ಉತ್ತಮವಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಜಾಪ್ರಭುತ್ವ ವ್ಯಾಪ್ತಿಯಲ್ಲಿ ಪತ್ರಿಕೆಗಳಿಗೆ ಬಹಳಷ್ಟು ಮಾಧ್ಯಮಗಳಿಗೆ ಬಹಳಷ್ಟು ಸ್ಥಾನ ಇದೆ. ಸಮಾಜದ ಅಂಕುಡೊಂಕುಗಳು ಹಾಗೂ ಸರ್ಕಾರದ ಸಮಾಜದ ಎಲ್ಲ ಅಂಕುಡೊಂಕುಗಳನ್ನು ತಿದ್ದುವಂತಹ ಸಾಮರ್ಥ್ಯ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಇರೋದ್ರಿಂದ ಆ ನಿಟ್ಟಿನಲ್ಲಿ ಈ ನಮ್ಮ ನ್ಯೂಸ್ ಒಳ್ಳೆಯ ಕೆಲಸವನ್ನು ಮಾಡಲಿ, ನಮ್ಮ ಬಂಟ್ವಾಳದ ಕೀರ್ತಿ ಪ್ರಪಂಚದ ಅಂತ್ಯದ ಹಬ್ಬದಲ್ಲಿ ನಮ್ಮ ನ್ಯೂಸ್ ಯಶಸ್ವಿಯಾಗಲಿ ಅಂತ ಹೇಳಿ ಶುಭ ಹಾರೈಸುತ್ತೇನೆ. ನಮ್ಮ ಬಂಟ್ವಾಳ ಕಳೆದ 25 ವರ್ಷಗಳಿಂದ ಇಲ್ಲಿನ ಜನಮಾನಸದ ಮನೆ ಮನೆಗಳಲ್ಲಿ ಸುದ್ದಿಯ ಮುಖಾಂತರ ಜನರ ಭಾವನೆಗಳನ್ನು, ಜನರ ಕೇಳಿಕೆಗಳನ್ನು, ಸಮಾಜದ ಕುಂದುಕೊರತೆಗಳನ್ನು, ರಾಜಕೀಯದ ಏರುಪೇರುಗಳನ್ನು ಜನರಿಗೆ ಮುಟ್ಟಿಸುವಂಥ ಒಂದು ಒಳ್ಳೆಯ ಕೆಲಸಗಳನ್ನು ಕಳೆದ 25 ವರ್ಷಗಳಿಂದ ಮಾಡ್ತಾ ಇತ್ತು. ಇದಕ್ಕೆ ಇಂದು ಒಂದು ಹೊಸ ನ್ಯೂಸ್ ಚಾನೆಲ್ ಹೆಸರಿನಲ್ಲಿ ಜನರಿಗೆ ಒಂದು ವಿಶೇಷವಾದಂಥ ರೀತಿಯಲ್ಲಿ ನಿರಂತರವಾಗಿ, ನಿಖರವಾಗಿ ಮತ್ತು ಸ್ಫುಟಿಕವಾಗಿ ಸುದ್ದಿಗಳನ್ನು ಮುಟ್ಟಿಸುವುದಕ್ಕೋಸ್ಕರ ಹೊಸ ತಲೆಮಾರಿಗೆ ಹೊಸ ಚಿಂತನೆಗಳನ್ನು, ಹೊಸ ರೂಪಗಳನ್ನು ಮುಟ್ಟಿಸಬೇಕು ಅನ್ನೋಂಥ ಒಂದು ದೃಷ್ಟಿಕೋನದಿಂದ ಪ್ರಶಾಂತ್ ಮತ್ತು ಅವರ ತಂಡ ಈ ಒಂದು ನ್ಯೂಸ್ ಚಾನೆಲ್ನ ಇವತ್ತು ಉದ್ಘಾಟನೆ ಮಾಡಿದೆ. ಇವತ್ತು ಜಗತ್ತಿನಲ್ಲಿ ಸುದ್ದಿ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳು ಅನೇಕ ಕ್ರಾಂತಿಯನ್ನು ಮಾಡಿದೆ. ದೇಶ ಕಟ್ಟುವುದು, ಸಮಾಜವನ್ನು ಕಟ್ಟುವಂತಹ, ಯುವಕರನ್ನು ರಾಷ್ಟ್ರಭಕ್ತಿ ಅಂತ ತಿಳಿಸ್ತಕ್ಕಂತಹ ಕೆಲಸವನ್ನು ಸುದ್ದಿ ಮಾಧ್ಯಮಗಳು ಮಾಡ್ತಾ ಇವೆ. ಕೆಲವು ಕಡೆ ಎಲ್ಲೋ ತಪ್ತಾ ಇವೆ ನ್ಯೂಸ್ ಚಾನೆಲ್ಗಳು, ಆದರೆ ನಮ್ಮ ಬಂಟ್ವಾಳದ ಈ ನ್ಯೂಸ್ ಚಾನೆಲ್ ಸತ್ಯಕ್ಕೆ ಹತ್ತಿರವಾಗಿರತಕ್ಕಂಥ ಸುದ್ದಿಗಳನ್ನು,
ಜನರ ಭಾವನೆಗಳನ್ನು ನಿಖರವಾಗಿ ಯಾರಿಗೆ ಮುಟ್ಟಿಸಬೇಕೋ, ಯಾರಿಗೆ ತಿಳಿಸಬೇಕೋ, ಆ ಮುಟ್ಟುವಂಥ ರೀತಿಯ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಿ. ಇವತ್ತು ಪತ್ರಿಕೆಗಳು ಚಾನೆಲ್ಗಳು ಕೇವಲ ವರದಿಯನ್ನು ಸಮಸ್ಯೆಯನ್ನು ಮಾತ್ರ ಗಮನಕ್ಕೆ ತರುವುದಲ್ಲ, ಅದರೊಟ್ಟಿಗೆ ಪತ್ರಕರ್ತರೇ ನೇರವಾಗಿ ಆ ಸಮಸ್ಯೆಗಳಿಗೆ ಸ್ಪಂದಿಸು. ಇವತ್ತು ಸರ್ಕಾರ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಆದರೆ ಮಾಧ್ಯಮಗಳು ಮತ್ತು ಜನರು ಒಟ್ಟಾಗಿ ಸೇರಿಕೊಂಡು ಸರ್ಕಾರದೊಟ್ಟಿಗೆ ಕೈ ಜೋಡಿಸಿದ್ರೆ ನಮಗೆ ಒಳ್ಳೆಯ ಕೆಲಸಗಳು ಕೂಡ ನಡೀಲಿಕ್ಕೆ ಸಾಧ್ಯ ಎಂಬುದನ್ನು ನಮ್ಮ ಬಂಟ್ವಾಳ ಸಂಸ್ಥೆ ತೋರಿಸಿಕೊಟ್ಟಿದೆ. ಮತ್ತೊಮ್ಮೆ ಅಭಿನಂದನೆಗಳು. ನಮ್ಮ ಬಂಟ್ವಾಳ ಇದು ನಮ್ಮ ಬಂಟ್ವಾಳ ಅಲ್ಲ, ಇಡೀ ಜಿಲ್ಲೆಯ ಜನರ ವಿಶ್ವಾಸವನ್ನು ಗಳಿಸಿದಂತ ನಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಈಗ ತಾನೇ ನಮ್ಮ ನ್ಯೂಸ್ ಇವತ್ತು ಪ್ರಾರಂಭವಾಗಿದೆ. ಈ ನಮ್ಮ ನ್ಯೂಸ್ ಮುಂದಿನ ದಿನಗಳಲ್ಲಿ ಜನತೆಯ ವಿಶ್ವಾಸವನ್ನು ಗಳಿಸತಕ್ಕಂಥ ಕೆಲಸವನ್ನು ಮಾಡಲಿ. ಕತ್ತಲೆಯಲ್ಲಿದ್ದಂಥ ಜಾಗಕ್ಕೆ ಬೆಳಕು ಹಾಕಿದಾಗ ಯಾವ ರೀತಿ ಆ ಕತ್ತಲೆಯಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳು ನಮಗೆ ಕಾಣ್ತದ, ಅದೇ ರೀತಿ ಸಮಾಜದಲ್ಲಿ ಇರತಕ್ಕಂಥ ಎಲ್ಲ ಕಷ್ಟಗಳಿಗೆ ನೀವು ಬೆಳಕನ್ನು ತೋರಿಸುವ ಮುಖಾಂತರ ಅಲ್ಲಿದ್ದಂಥ ಆ ಕಷ್ಟಗಳಿಗೆ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಿ. ಮತ್ತೊಂದು ನಾನು ನನ್ನ ಆತ್ಮೀಯರಾದಂಥ ಪ್ರಶಾಂತ್ ಅವರೇ, ನಿಮ್ಮ ಜೊತೆಗೆ ನಿಮ್ಮ ಸಿಬ್ಬಂದಿಯವರು ಕೂಡ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಈ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ಜಿಲ್ಲೆ ಎಲ್ಲ ರಾಜ್ಯ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಹೆಸರು ಬೆಳೆಸುವಂತ ಅವಕಾಶ ಆಗುತ್ತೆ ಅಂತ ಹೇಳುವ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭವನ್ನಾರಿಸ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರ ಕಾರಿಗೆ ಅಡ್ಡಗಟ್ಟಿ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಟ್ವಾಳ ಪೊಲೀಸರು ಬಂಧಿಸಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಹೃಷಿಕೇಶ್ ಸೋನಾವಣೆ ಮಾಧ್ಯಮದವರಿಗೆ ತಿಳಿಸಿದರು. ನಿನ್ನೆ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ನಾವು ಮಾನ್ಯ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರ ಡ್ರೈವರ್ ಅವರು ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿರ್ತೀವಿ. ಆ ಪ್ರಕರಣದಲ್ಲಿ ಇವತ್ತು ಆರೋಪಿಗೆ ಒಬ್ಬರು ರಿಯಾಜ್ ಸನ್ ಆಫ್ ಅಬ್ದುಲ್ ಖಾದರ್ 38 ವರ್ಷ ರೆಸಿಡೆಂಟ್ ಆಫ್ ಪನ್ನೀರ್ ಮಂಗ್ಳೂರು ಇವರಿಗೆ ನಾವು ವಶಕ್ಕೆ ಪಡೆದಿದ್ದೀವಿ. ಮತ್ತು ಈ ಇನ್ಸಿಡೆಂಟಲ್ಲಿ ಇನ್ವಾಲ್ವ್ ಆದ ಸ್ಕಾರ್ಪಿಯೋ ವಾಹನಗಳನ್ನು ಸಹ ಇವತ್ತು ವಶಕ್ಕೆ ಪಡೆಯಲಾಗಿದೆ. ಕಂಪ್ಲೇಂಟ್ ಕಡೆಯಿಂದ ನಾವು ಇದಕ್ಕೆ ಐಡೆಂಟಿಫಿಕೇಷನ್ ಸಹ ಮಾಡಿಸಿದ್ದೀವಿ, ಮತ್ತು ಅದು ಕಂಪ್ಲೇಂಟ್ ಸಹ ಅಕ್ಯೂಸ್ಗೆ ಮತ್ತು ವಾಹನವನ್ನು ಐಡೆಂಟಿಫೈ ಮಾಡಿರ್ತಾರೆ. ಅಕ್ಯೂಸ್ಡ್ ಇವರ ಮೇಲೆ ಈ ಇದಕ್ಕಿಂತ ಮುಂಚೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರುವುದಿಲ್ಲ. ಇದು ಮೊದಲನೇ ಬಾರಿ ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ನಾವು ಸಿಕ್ಯೂರ್ ಮಾಡಿದಾಗ ಅವರ ಹತ್ತಿರ ಯಾವುದೇ ರೀತಿಯ ವೆಪನ್ನ ನಾವು ಸೀಸ್ ಮಾಡಿಲ್ಲ. ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಹೆಚ್ಚು ತನಿಖೆ ನಡೆಸಬೇಕಾಗಿದೆ, ಮುಂದಿನ ತನಿಖೆ ನಡೀತಾ ಇದೆ. ಯಾವ ಕಾರಣಕ್ಕೆ ಇದರಲ್ಲಿ ಪ್ರೈಮ್ ಆಫೀಸಿ ಇದಕ್ಕ ಗೊತ್ತಾದ ನಡೆದ ತನಿಖೆಯಿಂದ ನಾವು ರೋಡ್ ರೇಜ್ ಅಂತ ಒಂದು ಇನ್ಸಿಡೆಂಟ್ ನಡೆಯಬಹುದು, ಕ್ಯೂ ಓವರ್ಟೇಕಿಂಗ್ ಮಾಡುವ ವಿಚಾರದಲ್ಲಿ ಇದು ಒಂದು ಘಟನೆ ನಡೆದಿದೆ. ಸರ್, ಒಬ್ಬರೇ ಬಂದಿರೋ ಕಾರಲ್ಲಿ ಸ್ಕಾರ್ಪಿಯೋದಲ್ಲಿ ಆರೋಪಿ ಒಬ್ಬರೇ ಇರ್ತಾರೆ.